ರಾಜಕಾರಣಿಗಳ ಮೇಲೂ ಕೂಡ ಕೋವ್ಯಾಕ್ಸಿನ್ ಲಸಿಕೆ ಪ್ರಯೋಗ. ರಾಜಕಾರಣಿಗಳು ಮತ್ತು ಉದ್ಯಮಿಗಳ ಮೇಲೆ ಲಸಿಕೆಯನ್ನು ಈಗಾಗಲೇ ನಾವು ಪ್ರಯೋಗ ಮಾಡಿದ್ದೇವೆ. ಲಸಿಕೆ ಪ್ರಯೋಗಕ್ಕೆ ಒಳಗಾದವರು ಆರೋಗ್ಯವಾಗಿದ್ದಾರೆ ಅಂತ ಬೆಳಗಾವಿಯ ಜೀವನ್ ರೇಖಾ ಆಸ್ಪತ್ರೆಯ ವೈದ್ಯ ಅಮಿತ್ ಭಾತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಬಯೋಟೆಕ್ನ ಕೋವ್ಯಾಕ್ಸಿನ್ ಲಸಿಕೆಯ ಪ್ರಯೋಗ ನಡೀತಾ ಇದೆ. ಜೀವನ್ ರೇಖಾ ಆಸ್ಪತ್ರೆಯ ಮೂಲಕ ಬಯೋಟೆಕ್ನಿಂದ ಲಸಿಕೆ ಪ್ರಯೋಗ ನಡೀತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ರಾಜಕಾರಣಿಗಳು ಹಾಗೂ ಉದ್ಯಮಿಗಳ ಮೇಲೆ ಲಸಿಕೆ ಪ್ರಯೋಗವನ್ನು ಮಾಡಿದ್ದೇವೆ. ಯಾರು ಅಂತಕ್ಕಂಥದ್ದನ್ನು ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ, ಬಟ್ ಮಾಡಿದ್ದೀವಿ. ಅವರೆಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ ಅಂತ ಜೀವನ್ ರೇಖಾ ಆಸ್ಪತ್ರೆಯ ವೈದ್ಯ ಅಮಿತ್ ಭಾತೆ ಅವರು ಈಗ ಹೇಳಿಕೆಯನ್ನು ನೀಡಿದ್ದಾರೆ. ದೇಶದಲ್ಲಿ ಕೊರೋನಾ ಮಹಾಮಾರಿಯನ್ನು ಹೊಡೆದೋಡಿಸುವ ನಿಟ್ಟಿನಲ್ಲಿ ಕೊರೋನಾ ಏನು ಕೋವ್ಯಾಕ್ಸಿನ್ ಬಿಡುಗಡೆಗೆ ಅಂತಿಮ ಹಂತದ ಸಿದ್ಧತೆ ಆಗಿರುವಂಥದ್ದು. ನಮ್ಮ ಜೊತೆ ಬೆಳಗಾವಿಯ ಖ್ಯಾತ ವೈದ್ಯರಂತ ಅಮಿತ್ ಭಾಟೆ ಅವರಿದ್ದಾರೆ, ಬನ್ನಿ ಅವರನ್ನು ಮಾತಾಡಿಸೋಣ. ಬಹಳಷ್ಟು ಬಾರಿ 2-3 ಬಾರಿ ಈಗಾಗಲೇ ಒಂದು ಟೆಸ್ಟನ್ನು ಮಾಡಿದ್ದಾರೆ ಸರ್, ಎಷ್ಟೆಷ್ಟು ಬಾರಿ ಆಯಿತು? ಈಗ ನಮ್ಮ ಸೆಂಟರ್ ಒಳಗೆ 3 ಫೇಸಸ್ ಆಗಿದ್ದಾವೆ. ಫಸ್ಟ್ ಫೇಸ್ ಒಳಗೆ ನಾವು 4 ಮಂದಿ ವ್ಯಾಕ್ಸಿನೇಟ್ ಮಾಡಿದ್ದು, ಅವ್ರು ಫಾಲೋಅಪ್ ಇನ್ನೂ ಮಾಡತ್ತೇವೆ. 3 ತಿಂಗಳಿಂದ ವ್ಯಾಕ್ಸಿನೇಷನ್ ಆಗಿದೈತಿ, ಆ್ಯಂಟಿಬಾಡಿ ಟೆಸ್ಟಿಂಗ್ ಮತ್ತು ಫಾಲೋಅಪ್ ನಡೆದಿತ್ತು. ಸೆಕೆಂಡ್ ಫೇಸ್ ಕೋವ್ಯಾಕ್ಸಿನ್ದಾಗ 50 ಮಂದಿಗೆ ನಾವು ವ್ಯಾಕ್ಸಿನೇಟ್ ಮಾಡಿದ್ದೆವು, ಅವರು ಎಲ್ಲರದು ಫಾಲೋಅಪ್ ನಡೆದಿದ್ದೈತಿ. ಆ್ಯಂಟಿಬಾಡಿ ಲೆವೆಲ್ಸ್ ಏನು ಬ್ಲಡ್ದಾಗಿದ್ದೇವೆ ಅದು ಚಲೋ ಸ್ಟ್ರಾಂಗ್ಲಿ ಪಾಸಿಟಿವ್ ತೋರಿಸತ್ತೆ, IgG ಲೆವೆಲ್ಸ್ ಅಂತ. ಮತ್ತು ಈಗ ಥರ್ಡ್ ಫೇಸ್ ಸ್ಟಾರ್ಟ್ ಆಗಿ 15 ದಿವಸ ಆಗಿದೈತಿ. ಥರ್ಡ್ ಫೇಸ್ ಒಳಗೆ 1,200 ಮಂದಿಗೆ ನಾವು ವ್ಯಾಕ್ಸಿನೇಟ್ ಮಾಡಿದೈತಿ ಕೋವ್ಯಾಕ್ಸಿನ್ ಅಂತ. ಭಾರತ್ ಬಯೋಟೆಕ್ ವಿತ್ ಕೊಲಾಬ್ರೇಷನ್ ವಿತ್ ICMR ಏನು ವ್ಯಾಕ್ಸಿನ್ ಐತಿ ಅದು ಮಾಡಿದೈತಿ. ನಾವು ಅದು ವ್ಯಾಕ್ಸಿನೇಷನ್ 2 ಡೋಸ್ದಾಗ ಕೊಡ್ತೇವೆ, 0 and 28. ಬಂದಿದ್ದಾಗ ಆ ದಿವಸ 1 ಡೋಸ್ ಕೊಡ್ತೇವೆ. ಬಿಫೋರ್ ದಟ್ ನಾವು ಸ್ಯಾಂಪಲ್ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತೇವೆ. ಮತ್ತು ಅದಾದಮೇಲೆ 28th ಡೇ ಈಗ ಸೆಕೆಂಡ್ ವ್ಯಾಕ್ಸಿನೇಷನ್ ಅವರೆಲ್ಲರಿಗೂ ಮಾಡ್ತೇವೆ. ಈಗ ವ್ಯಾಕ್ಸಿನೇಷನ್ ನಮ್ಮ ಆಲ್ಮೋಸ್ಟ್ ನಮ್ಮ ಎವ್ರಿ ಈಗ 25 ಸೆಂಟರ್ಸ್ ಆಲ್ ಓವರ್ ಇಂಡಿಯಾ ಒಳಗೆ ಇದು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ನಡೆದಿತ್ತು. ಅದರಾಗೆ ಜೀವನ್ ರೇಖಾ ಹಾಸ್ಪಿಟಲ್ದಾಗ ಒನ್ ಆಫ್ ದ ಸೆಂಟರ್ಸ್ ಐತೆ. ಸರ್, ರಾಜ್ಯದಲ್ಲಿ ಒಟ್ಟಾರೆ ಒಂದೇ ಒಂದು ಟೆಸ್ಟ್ ಕೊಟ್ಟಿರುವಂಥದ್ದು, ಅದು ಬೆಳಗಾವಿಯ ತಮ್ಮ ಜೀವನ್ ರೇಖಾ ಸಂಸ್ಥೆ ಕೊಟ್ಟಿರುವಂಥದ್ದು. ಯಾವ ಥರ ಜನ ಇದಕ್ಕೆ ರಿಯಾಕ್ಟ್ ಮಾಡ್ತಿದ್ದಾರೆ, ವ್ಯಾಕ್ಸಿನೇಷನ್ ಕೊಟ್ಟಂಥ ಜನ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಮತ್ತು ಅವ್ರ ಹಿಸ್ಟ್ರಿ ಯಾವ ಥರ ಇಟ್ಕೊಂಡಿದ್ದೀವಿ? ಜನ ಇನಿಷಿಯಲಿ ಅವಾಗ ನಾವು ವಾಲಂಟಿಯರ್ಸ್ ಅದು ಕರತಿದ್ದೀವಿ, ಅವ್ರು ಬರಲಿಕ್ಕೆ ರೆಡಿ ಇದ್ರೆ. ಈಗ ಬಟ್ ಅಲ್ಲಿ ಒಂದು ಪ್ರಾಬ್ಲಮ್ ಏನಿತ್ತು, ವ್ಯಾಕ್ಸಿನ್ ಹೆಸಿಟೆನ್ಸಿ ಅಂತ ಒಂದು ಟರ್ಮ್ ಐತಿ. ವ್ಯಾಕ್ಸಿನ್ ಹೆಸಿಟೆನ್ಸಿ ಇಲ್ಲದ ವ್ಯಾಕ್ಸಿನ್ಲೆ ಏನು ಆಗ್ಬೋದು ಅಂತ ಭಯ ಇತ್ತು ಮಂದಿಗೆ ಅಂತ. ಇನಿಷಿಯಲಿ ಬರೋಕ್ಕೆ ಮಂದಿ ಭಾಳ ಕಾನ್ಫಿಡೆಂಟ್ ಆಗಿಲ್ಲ, ಬಟ್ ಸ್ಲೋಲಿ ಸ್ಲೋಲಿ ಅವ್ರಿಗೆ ಇಂಪಾರ್ಟೆನ್ಸ್ ತಿರಗ ಸ್ಟಾರ್ಟ್ ಆಯಿತು. ವ್ಯಾಕ್ಸಿನ್ ಪ್ರೋಗ್ರಾಮ್ಸ್ದಾಗ ನಾವು ಇನ್ವಾಲ್ವ್ ಆಗಿವು, ಟ್ರಯಲ್ಸ್ದಾಗ ಇನ್ವಾಲ್ವ್ ಆದಮೇಲೆ ಈ ವ್ಯಾಕ್ಸಿನ್ ಆಲ್ ಓವರ್ ದ ವರ್ಲ್ಡ್ ಅವ್ರಿಗೆ ಆಲ್ ಓವರ್ ಇಂಡಿಯಾ ರಿಲೀಸ್ ಆಗ್ಬೋದು. ಮತ್ತು ಯಾರ್ಯಾರು ಜನ ಬಂದು ವ್ಯಾಕ್ಸಿನ್ ತೊಗೊಂಡು ಹೋಗ್ಯಾರ ಅದ ಜನ ತಮ್ಮ ರಿಲೇಟಿವ್ಸ್ ತಮ್ಮ ಫ್ರೆಂಡ್ಸ್ಗೆ ಕರ್ಕೊಂಡು ಬರತ್ತಾರ ಫಾರ್ ವಾಲಂಟಿಯರ್ಲಿ ಟು ವ್ಯಾಕ್ಸಿನೇಟ್. ಸರ್, ಹೆಸರು ಹೇಳೋದು ಬೇಡ, ಯಾರು VIPಗಳಿಗೆ VVIPಗಳಿಗೆ ಅಥವಾ ರಾಜಕೀಯ ಪುಡಾರಿಗಳಿಗೆ ಏನಾದರೂ ಟೆಸ್ಟ್ ಕೊಟ್ಟಿದ್ರು? ಹಾಂ, ಭಾಳ ಮಂದಿ ಬಂದಾರೆ VIP ನು ವ್ಯಾಕ್ಸಿನ್ ತೊಗೊಂಡು ಹೋಗ್ಯಾರೆ, ಇಂಜಿನಿಯರ್ಸ್ ಬಾಕಿ ಮತ್ತು ಎಲ್ಲ ಬಿಸ್ನೆಸ್ ಮೆನ್ ಅವರು ಯಾರ್ಯಾರು ತಮ್ಗೆ ಹಾಂ ಪೊಲಿಟಿಷಿಯನ್ಸ್ ಬಂದಾರೆ ವ್ಯಾಕ್ಸಿನ್ಸ್ ಅದು ತೊಗೊಂಡಾರ. ನಾವು ಆ್ಯಸ್ ಪರ್ ಪ್ರೋಟೋಕಾಲ್ ನಮ್ಗೆ ಹೆಸರು ಹೇಳಿ ಬರೋಂಗಿಲ್ಲ. ಯಾವ ಥರ ಅವ್ರನ್ನ ಮಾನಿಟರ್ ಮಾಡ್ತೀರಿ ಸರ್? ಈಗ ಅವ್ರು ವ್ಯಾಕ್ಸಿನ್ ತೊಗೊಂಡು ಹೋದ್ಮೇಲೂ ನಾವು ಅವ್ರಿಗೆ ಸೆಕೆಂಡ್ ಡೋಸ್ಗೆ 28 ಡೇಸ್ ಆದಮೇಲೆ ಕರಿತೇವೆ. ಅದಾದ್ಮೇಲೆ ನಾವು ಟೆಲಿಫೋನಿಕ್ಲಿ ಮಾನಿಟರ್ ಮಾಡ್ತೇವೆ, ಯಾರಿಗೂ ಸ್ವಲ್ಪ ಜ್ವರ ಬತ್ತು ಏನಿತ್ತಂದ್ರೆ ಅವ್ರು ಡೈರೆಕ್ಟ್ ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು, ನಾವು ಅವ್ರಿಗೆ ಮೆಡಿಕೇಷನ್ ಅದು ಹೇಳ್ತೇವೆ. ಸರ್, ಅವ್ರಿಗೆ ಒಂದು ಫಾರ್ಮ್ ಅಂತ ಕೊಟ್ಟಿರ್ತೀರಿ, ಪ್ರತಿದಿನ ಫಾರ್ಮ್ ಅನ್ನು ತುಂಬಬೇಕು, ಯಾವ ಥರ ಜ್ವರ ಇಲ್ಲ ಅವ್ರಿಗೆ ಆ ಥರ? ಅದೊಂದು ಫಾರ್ಮ್ ನಾವು ಕೊಡ್ತೇವೆ, ಅವ್ರದ್ದು ಏನೇನು ಫಾಲೋಅಪ್ ಏನೇನು ಆಗ್ತೈತಿ ಫಾರ್ ನೆಕ್ಸ್ಟ್ ಫ್ಯೂ ಮಂತ್ಸ್, ಅವ್ರ ಫಾರ್ಮ್ ಆ ಫಾರ್ಮ್ದಾಗ ಜ್ವರ ಬಂದೈತಿ ಏನು ರಿಯಾಕ್ಷನ್ ಆಯಿತು. ಯೂಶ್ವಲಿ ಸಡನ್ ರಿಯಾಕ್ಷನ್ ವಿದಿನ್ 24 hours ಆಗ್ತೈತಿ ರಿಯಾಕ್ಷನ್, ಸ್ಕಿನ್ ರಿಯಾಕ್ಷನ್ ಆಯಿತು, ಅನಫಲೆಕ್ಸಿಸ್ ಅಂತೇವೆ ನಾವು, ಸಡನ್ಲಿ ಪೇಷಂಟ್ಗೆ ದಮ ತ್ರಾಸ ಇತ್ತು, ಇದೆಲ್ಲ ಯೂಶ್ವಲಿ ಆಗ್ತೈತಿ, ಭಾಳ ಕಡಿಮೆ. ಕರೆ ಇನ್ನೂ ತಕ್ಕ ಒಂದು ವಾಲಂಟಿಯರ್ಗೆ ಆಲ್ ಓವರ್ ಕಂಟ್ರಿ 25 ಸೆಂಟರ್ಸ್ ಒಳಗೆ ರಿಯಾಕ್ಷನ್ ಆಗಿಲ್ಲ. ದೇಶದಲ್ಲಿ ಏನಂತಂದರೆ ಭಾರತ ದೇಶನೇ ಜಗತ್ತಿನಲ್ಲಿ ದೊಡ್ಡದಾದಂಥ, ಯಾಕಂದರೆ ಯಾವುದೇ ವ್ಯಾಕ್ಸಿನ್ ಕಡಿಬೇಕಂತಂದ್ರೆ ವ್ಯಾಕ್ಸಿನ್ ಹಿಡಿಬೇಕು ಅಂತಂದರೆ ದೇಶದಲ್ಲಿ ಭಾಳಷ್ಟು ಪ್ರಯೋಗಗಳಾಗ್ತಾ ಇರುತ್ತೆ. ತಾವು ಒಂದು ಕರೋನಾ ವಿಚಾರವಾಗಿ ಭಾಳ ದಿನಗಳಿಂದ ಕೂಡ ಪ್ರಯತ್ನ ಮಾಡ್ತಾ ಇದ್ರಿ, ಹೇಗೆ ಅನಿಸ್ತದೆ ಸರ್ ಯಾವಾಗ ಬರ್ಬೋದು ಮಾರುಕಟ್ಟೆಗೆ ಸರ್? ಈಗ ಆ್ಯಟ್ ಪ್ರೆಸೆಂಟ್ ಪ್ರೋಗ್ರೆಸ್ ನೋಡಿ ಎಲ್ಲ ಸೆಂಟರ್ಸ್ ಒಳಗೆ ನಮ್ಮ ಸೆಂಟರ್ ಜೀವನ್ ರೇಖಾ ಹಾಸ್ಪಿಟಲ್ದಾಗ ಏನು ಪ್ರೋಗ್ರೆಸ್ ನೋಡಿ, ನಾವು ಈ ಮಂತ್ ಎಂಡ್ ತಕ್ಕ ಮ್ಯಾಕ್ಸಿಮಮ್ ವ್ಯಾಕ್ಸಿನೇಷನ್ನ ಮುಗಿಸೋದು ಪ್ಲ್ಯಾನ್ ಐತಿ. ಇದಾದ್ಮೇಲೆ ನಾವು ಎಲ್ಲ ಡಾಟಾ ಥ್ರೂ ICMR ಬಯರ್ ಬಯೋಟೆಕ್ ಎವ್ರಿ ಸೆಂಟರ್ ಆಲ್ ಓವರ್ ಇಂಡಿಯಾ ನಾವು ಸಬ್ಮಿಟ್ ಮಾಡ್ತೇವೆ. ಆ ಕಂಪ್ಲೀಟ್ ಡಾಟಾ ICMR ಬಯರ್ ಬಯೋಟೆಕ್ ಚೆಕ್ ಮಾಡಿ ಈ ವ್ಯಾಕ್ಸಿನ್ ಕಪಲ್ ಆಫ್ ಮಂತ್ಸ್ ಮೋಸ್ಟ್ಲಿ 2-3 months ಒಳಗೆ ಆಗ್ಬೋದು. ಕೋವ್ಯಾಕ್ಸಿನ್ ವಿಚಾರವಾಗಿ ಇಂಟರ್ನ್ಯಾಷನಲ್ ಜರ್ನಲ್ಲಿ ಕೂಡ ಬರ್ತದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೋವ್ಯಾಕ್ಸಿನ್ ಅನ್ನು ತೊಗೊಂಡು ಹೋಗಬೇಕು ಹಾಗೆ ಅಂತೇಳಿ ಪ್ರಯತ್ನ ಕೂಡ ನಡೀತಾ ಇರುವಂಥದ್ದು, ಮತ್ತು ಕೋವ್ಯಾಕ್ಸಿನ್ ಅದಕ್ಕೂ ಕೂಡ ಭಾಜನೆ ಆಗಿದೆ.
ಇಂಟರ್ನ್ಯಾಷನಲ್ ಒಂದು ಲ್ಯಾನ್ಸೆಟ್ ಅಂತ ಜರ್ನಲ್ ಇಟ್ ಈಸ್ ಆಲ್ಮೋಸ್ಟ್ ಮೋರ್ ದನ್ 100-year-old ಜರ್ನಲ್ ಇದು ಇಂಟರ್ನ್ಯಾಷನಲ್ ಜರ್ನಲ್ ಐತಿ. ಅದು ಜರ್ನಲ್ ಕೋವ್ಯಾಕ್ಸಿನ್ ಈ ಭಾರತ್ ಬಯೋಟೆಕ್ ಏನು ವ್ಯಾಕ್ಸಿನ್ ಐತಿ ಭಾಳ ಇಂಟ್ರೆಸ್ಟ್ ತುಂಬ ಇಂಟ್ರೆಸ್ಟ್ ತೊಗೊಂಡಾರ ಅವ್ರು. ಬಿಕಾಸ್ ಅವ್ರಿಗೆ ಈ ಫಸ್ಟ್ ಫೇಸ್ ಆ್ಯಂಡ್ ಸೆಕೆಂಡ್ ಫೇಸ್ ಡಾಟಾ ಸ್ಟ್ರಾಂಗ್ಲಿ ಪಾಸಿಟಿವ್ ಟುವರ್ಡ್ಸ್ ದ ವೈರಸ್ ಆ್ಯಂಡ್ ಅದು ರಿಲೀಸ್ ಆಗಲಿಕ್ಕೆ ಬೇಕು ಅಂತ ಅವ್ರಿಗೂ ಒಂದು ತುಂಬ ಚಲೋ ಅನಿಸೈತಿ. ಪ್ರಾಬಬಲಿ ಅದ್ರ ಮೇಲೆ ಈ ಪಬ್ಲಿಷ್ ಆಗ್ಬೋದು ಲ್ಯಾನ್ಸೆಟ್ ಜರ್ನಲ್ದಾಗ ಅಬೌಟ್ ಕೋವ್ಯಾಕ್ಸಿನ್ ಇನ್ ಫ್ಯೂಚರ್. ಪ್ರಶ್ನೆ ಸರ್, ಅಂದ್ರೆ ಪ್ರಧಾನಮಂತ್ರಿಗಳು ಕೂಡ ಒಂದು ಕರೆಯನ್ನು ಕೊಟ್ಟಿದ್ರು ಏನಂತಾರೆ, ಎಲ್ಲರೂ ಸ್ವಯಂ ಸೇವಕರಾಗಿ ಆ ಟೆಸ್ಟ್ನ ತೊಗೋಬೇಕು ಅಂತೇಳಿ, ಅದರಿಂದ ಏನೋ ಎಫೆಕ್ಟ್ ಆಗಿದೆ? ಅದೆಲ್ಲ ನಮ್ದು ಅಷ್ಟೇ ಇಲ್ಲ, ನಾವು ವ್ಯಾಕ್ಸಿನ್ ಮಾಡೋದು ವಾಲಂಟಿಯರ್ಸ್ದ ಎಲ್ಲರದು ಒಂದು ರೆಸ್ಪಾನ್ಸಿಬಿಲಿಟಿ ಐತಿ ಟುವರ್ಡ್ಸ್ ಟೇಕಿಂಗ್ ವ್ಯಾಕ್ಸಿನ್ ಬೀಯಿಂಗ್ ಪಾರ್ಟ್ ಆಫ್ ಟ್ರಯಲ್. ನೀವು ವ್ಯಾಕ್ಸಿನ್ ತೊಗೊಂಡ್ರೆ ನೀವು ಅಷ್ಟು ಇಮ್ಯೂನ್ ಆಗೋಂಗಿಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಮ್ಯೂನ್ ಆಗ್ತಾರೆ, ನಿಮ್ಮೆಲ್ಲರೂ ನಿಯರ್ ಬೈ ಜನ ಇಮ್ಯೂನ್ ಆಗ್ತಾರೆ ಅಂತ ವ್ಯಾಕ್ಸಿನ್ ತೊಗೋದು ಒಂದು ರೆಸ್ಪಾನ್ಸಿಬಿಲಿಟಿ ಐತೆ. ಈವನ್ ಆಫ್ಟರ್ ರಿಲೀಸ್ ಆಗಮೇಲೆ ಈ US ನೋಡ್ತಿರ್ಬೇಕು ನೀವು ಫೈಜರ್ ವ್ಯಾಕ್ಸಿನ್ ಭಾಳ ಮಂದಿ ತೊಗೋತಾರೆ, ಸ್ವಲ್ಪ ಮಂದಿ ಇನ್ನೂ ಹೆಸಿಟೆಂಟ್ ಇದ್ದಾರೆ. ಅಲ್ಲಿಂದ ಪ್ರೆಸಿಡೆಂಟ್ ಹೇಳಿದ್ದಾರೆ ವ್ಯಾಕ್ಸಿನ್ ತೊಗೋರಿ, ಕಾನ್ಫಿಡೆನ್ಸ್ ಇಡ್ರಿ ತಮ್ಮ ಡಾಕ್ಟರ್ಸ್ ಆ್ಯಂಡ್ ಸೈಂಟಿಸ್ಟ್ ಮೇಲೆ, ಅವ್ರು ಕಾನ್ಫಿಡೆಂಟ್ಲಿ ನಿಮ್ಗೆ ಕೊಡತ್ತಾರೆ, ನೀವು ತೊಗೋರಿ ಕಾನ್ಫಿಡೆಂಟ್ಲಿ. ಅಷ್ಟೇ ನಮ್ಮ ಈ ವೈರಸ್ ಆರ್ ಮ್ಯೂಟೇಷನ್ ವೈರಸ್ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಏನಂತಂದ್ರೆ ಬಹಳಷ್ಟು ಜನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೋವ್ಯಾಕ್ಸಿನ್ ತೊಗೊಂಡ್ಕೊಡ್ಬೇಕಾದ ಪ್ರಯತ್ನ ಕೂಡ ನಡೀತಾ ಇರೋದು. ಜೊತೆಗೆ ಇಲ್ಲಿ ಏನು ಬೆಳಗಾವಿಯಲ್ಲಿ ಒಂದಿಷ್ಟು VVIPs VVIPs ಜೊತೆಗೆ ರಾಜಕೀಯ ಮುಖಂಡರು ಪಾಲಿಟಿಷಿಯನ್ಸ್ ಕೂಡ ಈ ಒಂದು ಕೋವ್ಯಾಕ್ಸಿನ್ ಟೆಸ್ಟ್ಗೆ ಒಳಪಟ್ಟಿದ್ದಾರೆ ಅಂತ ಡಾಕ್ಟರ್ ಅಮಿತ್ ಭಾತೆ ತಿಳಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಜೊತೆ ದಿಲ್ಲಿ ಪಬ್ಲಿಕ್ ಟಿವಿ ಬೆಳಗಾವಿ. ಭಾರತ ಬಯೋಟೆಕ್ ನಿರ್ಮಿಸಿದಂತಹ ಕೋವ್ಯಾಕ್ಸಿನ್ ಬಹುತೇಕ ಏನಂತಾರೆ ಮಾರುಕಟ್ಟೆಗೆ ಬರಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರೋದು. ಅಂತಿಮ ಹಂತದ ಕ್ಷಣದಲ್ಲಿ ಒಂದು ಪ್ರತಿ ಏನು ಟೆಸ್ಟ್ ನಡೀತಾ ಇದೆ. ನಾವು ನೋಡ್ತಾ ಇದ್ದೀವಿ ಬೆಳಗಾವಿಯ ಜೀವನ್ ರೇಖಾ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಕೋವ್ಯಾಕ್ಸಿನ್ ಟ್ರಯಲ್ಸ್ ಸಹಲ್ಪುರದಲ್ಲಿ ಇರ್ತಕ್ಕಂಥ ಈ ಒಂದು ಏನು ಟೆಸ್ಟ್ ಇದೆ. ಈ ಟೆಸ್ಟ್ದಲ್ಲಿ ಬಹುತೇಕ ಸುಮಾರು ಈಗಾಗಲೇ 1100ಕ್ಕೂ ಹೆಚ್ಚು ಜನ ಈ ಒಂದು ಟೆಸ್ಟನ್ನು ಒಳಪಡಿಸಿದ್ದಾರೆ. ಬಹಳಷ್ಟು ಜನ ಇದರಲ್ಲಿ ಪಾಲಿಟಿಷಿಯನ್ಸ್ ಇದ್ದಾರೆ, VVIPs ಇದ್ದಾರೆ. ಕೋವ್ಯಾಕ್ಸಿನ್ ಏನು ಸ್ಯಾಂಪಲ್ ಕಲೆಕ್ಷನ್ ರೂಮ್ ಅಂತ ಇರುವಂಥದ್ದು ತಾವು ನೋಡ್ಬೋದು. ಏನಂದರೆ ಕೋವ್ಯಾಕ್ಸಿನ್ ಸ್ಯಾಂಪಲ್ ಕಲೆಕ್ಷನ್ ಮತ್ತು ಇಲ್ಲಿ ಸ್ಯಾಂಪಲನ್ನು ಕಲೆಕ್ಷನ್ ಮಾಡ್ತಾರೆ. ಅದಾದ ನಂತರ ಅವರ ಪ್ರತಿಯೊಂದು ಇರತಕ್ಕಂಥ ಏನು ಗಮನ ಇದೆ ಆ ಗಮನವನ್ನು ಇಲ್ಲಿರ್ತಕ್ಕಂಥ ಏನು ಸೂಪರ್ ಎಕ್ಸಲೆಕ್ಸ್ ಎಕ್ಸಿಕ್ಯೂಟಿವ್ ರೂಮಲ್ಲಿ ಕೋವ್ಯಾಕ್ಸಿನ್ ಟ್ರಯಲ್ಸ್ ರೂಮ್ ಇನ್ವೆಸ್ಟಿಗೇಟರ್ ರೂಮ್ ಇರುತ್ತೆ. ಇದರಲ್ಲಿ ಒಂದು ಅವರ ಡಾಟಾನ ತೊಗೊಳ್ತಾರೆ. ಡಾಟಾ ತೊಗೊಳ್ದಾದ ನಂತರ ಇದು ಏನಂತಂದರೆ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಚಿಕಿತ್ಸೆಯನ್ನು ಮಾಡ್ತಾಯಿದ್ರೆ, ಅವರಿಗೆ ಏನು ಜ್ವರ ಬಂದಿದೆಯಾ, ಕೆಮ್ಮಿದೆಯಾ, ನೆಗಡಿ ಇದೆಯಾ, ಪ್ರತಿಯೊಂದನ್ನು ಕೂಡ ಅವರು ದಿನದಿಂದ ದಿನಕ್ಕೆ ಏನಂತಾರೆ ಒಂದು ಫಾರ್ಮಲ್ಲಿ ಬರ್ಕೊಡ್ಬೇಕಾಗುತ್ತೆ. ಜೊತೆಗೆ ಅದನ್ನು ಕಂಟಿನ್ಯೂಸ್ ಆಗಿ ಆ ಡಾಕ್ಟರ್ಗಳಿಗೆ ಮಾನಿಟರ್ ಬೇಕಾಗುತ್ತೆ. ಇದಾದ ನಂತರ ಎಲ್ಲವನ್ನು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾಯಿರ್ತಾರೆ ಡಾಕ್ಟರ್. ಇದರ ಮೇಲುಗಡೆ ಕೂಡ ಒಂದು ಹಾಲನ್ನು ಮಾಡಿದರೆ ಅಲ್ಲಿಯೂ ಕೂಡ ಒಂದಿಷ್ಟು ಏನು ಪೇಷೆಂಟ್ಗಳಿದ್ದಾರೆ ಕೋವ್ಯಾಕ್ಸಿನ್ ತೆಗೆದುಕೊಂಡಂಥ ಏನು ಪೇಷೆಂಟ್ಸ್ ಇದ್ದಾರೆ ಅವರನ್ನು ಚಿಕಿತ್ಸೆಗೆ ಒಳಪಡಿಸ್ತಾರೆ. ಮತ್ತು ಕಂಟಿನ್ಯೂಸ್ ಆಗಿ 0-14 days ಅಂತ ಏನು ಹೇಳ್ತೀವಿ, 28 ದಿನ ಅಂತ ಹೇಳ್ತೀವಿ, 56 ದಿನ ಅಂತ ಹೇಳ್ತೀವಿ, ಆ ಎಲ್ಲ ದಿನಗಳಲ್ಲೂ ಕೂಡ ಅವರನ್ನು ನಿಗಾ ಇರಿಸ್ತಾರೆ. ಅವ್ರಿಗೆ ಯಾವುದೇ ಥರ ಕಾಯಿಲೆಗಳು ಕೂಡ ಬರ್ಬೋದು, ಮತ್ತು ಅವ್ರಿಗೇನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ. 24 ಗಂಟೆಗಳವರೆಗೆ ಅವರನ್ನು ಒಂದು ಚಿಕಿತ್ಸೆಯಲ್ಲಿ ನೀಡಿದ ನಂತರ ಏನು ಕೋವ್ಯಾಕ್ಸಿನ್ ನೀಡಿದ ನಂತರ ಅವರಿಗೆ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರುವಂಥದ್ದು ತಾವು ನೋಡ್ಬೋದು. ಏನಂತಂದರೆ ಕೋವ್ಯಾಕ್ಸಿನ್ ಟ್ರಯಲ್ಸ್ ಅಂತ ಹೇಳಿ ಬರ್ತಾ ಇರುವಂಥ ಇಲ್ಲಿ ಫಾರ್ಮ್ಗಳನ್ನು ಕೂಡ ತುಂಬಿದ್ದಾರೆ. ಇಂಗ್ಲೀಷ್, ಕನ್ನಡ, ಮರಾಠಿ, ಹಿಂದಿಯಲ್ಲಿರ್ತಕ್ಕಂಥ ಫಾರ್ಮ್ಗಳನ್ನು ಕೂಡ ತುಂಬಿರುವಂಥದ್ದು. ಇದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂತ ಹೇಳ್ತೀವಿ. ಅದಾದ ನಂತರ ಸ್ಯಾಂಪಲ್ ಕಲೆಕ್ಷನ್ ರೂಮ್ ಅಂತ ಇರುವಂಥದ್ದು, ಇಲ್ಲಿ ತಾವು ನೋಡ್ಬೋದು ಅಂತಂದರೆ ಈ ಥರ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತಾರೆ. ಅದಾದ ನಂತರ ಇಲ್ಲಿ ಅವರ ಡೀಟೇಲ್ಸ್ ಎಲ್ಲ ತೆಗೆದುಕೊಂಡು ಕೋವ್ಯಾಕ್ಸಿನ್ ಏನು ಜೀವನ್ ರೇಖಾ ಹಾಸ್ಪಿಟಲ್ ತಯಾರಪಡಿಸಿದಂಥ ಕೋವ್ಯಾಕ್ಸಿನ್ ರೂಮ್ ಏನಿದೆ ಈ ರೂಮ್ಗಳೆಲ್ಲ ಕೂಡ ಅವರನ್ನು ನಿಗಾ ಇರ್ತಾರೆ, ಮತ್ತು ಅವರೆಲ್ಲ ಮಾಹಿತಿಯನ್ನು ಕೂಡ ಗೌಪ್ಯವಾಗಿಡ್ತಾರೆ. ಇದು ಏನು ಸಿದ್ಧವಾಗಿರುವಂಥದ್ದು, ಏನು ದೇಶದಲ್ಲಿ ಪ್ರಪ್ರಥಮವಾಗಿ COVID-19 ಕೋವ್ಯಾಕ್ಸಿನ್ ಏನಿದೆ ಇದು ಮಾರುಕಟ್ಟೆಗೆ ಬರೋಕ್ಕೆ ಸಿದ್ಧವಾಗಿರೋಂತ ಹೇಳಿ ಈಗಾಗಲೇ ಅಮಿತ್ ಭಾತೆ ಅವರ ಜೊತೆ ತಿಳಿಸಿದ್ದಾರೆ. ಮತ್ತು ಬಹುತೇಕವಾಗಿ ಮೂರನೇ ಹಂತದ ಪ್ರಕ್ರಿಯೆ ಮುಗಿದು 1100ಕ್ಕೂ ಹೆಚ್ಚು ಜನ ಏನೊಂದು ವ್ಯಾಕ್ಸಿನ್ ಪಡೆದರೆ ಇನ್ನೊಂದು 4-5 ಜನರ ಒಂದು ಲೆಟರ್ ಬರೋ ತಕ್ಷಣ ಒಂದು ಮುಂದಿನ ತಿಂಗಳಲ್ಲಿ ಈ ಒಂದು ವ್ಯಾಕ್ಸಿನ್ ಬಿಡುಗಡೆ ಆಗ್ಬೋದು ಹಾಗೆ ಅಂತೇಳಿ ಆಶಯವನ್ನು ಅಮಿತ್ ಭಾತೆ ಅವರು ತಿಳಿಸುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದಿಲ್ಲಿ ಪಬ್ಲಿಕ್ ಟಿವಿ ಬೆಳಗಾವಿ. ಓಕೆ, ಬೆಳಗಾವಿಯ ಜೀವನ್ ರೇಖಾ ಆಸ್ಪತ್ರೆಯಲ್ಲಿ ಅಂದರೆ ದೇಶದ ಕೆಲವೇ ಕೆಲವು ಹಾಸ್ಪಿಟಲ್ಗಳಲ್ಲಿ ಏನು ಪ್ರಯೋಗ ನಡೀತಾ ಇದೆ ಆ ಪ್ರಯೋಗ ಮಾಡೋದಕ್ಕೆ ಅನುಮತಿ ಸಿಕ್ಕಿರ್ತಕ್ಕಂಥದ್ದು ಬೆಳಗಾವಿಯ ಜೀವನ್ ರೇಖಾ ಆಸ್ಪತ್ರೆ.